ನಮಸ್ಕಾರ. ಹೆಲ್ತ್ ಫಾರ್ ಹರ್ ಕನ್ನಡ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಟ್ವಿನ್ ಪ್ರೆಗ್ನೆನ್ಸಿ, ಬೈ ಒನ್ ಗೆಟ್ ಒನ್ ಫ್ರೀ ಅಂತಾರಲ್ಲ, ಆ ಥರ ಒಂದೇ ಒಂದು ಪ್ರೆಗ್ನೆನ್ಸಿಗೆ ನೀವು ಎದುರು ನೋಡ್ತಾ ಇದ್ರು ಕೂಡ ಒಂದೇ ಸಮಯಕ್ಕೆ ಎರಡು ಪ್ರೆಗ್ನೆನ್ಸಿ ಆಗ್ಬಿಟ್ರೆ ಅದೇ ಸಮಯಕ್ಕೆ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಟ್ವಿನ್ ಪ್ರೆಗ್ನೆನ್ಸೀಸ್ ಅಂತ ನಾವು ಹೇಳಿದ್ದೇವೆ. ಸಾಮಾನ್ಯವಾಗಿ ಮನೆಯವರಿಗೆಲ್ಲ ಅದರ ವಿಚಾರ ತುಂಬಾ ಮಟ್ಟಿಗೆ ಸಡಗರ ಸಂಭ್ರಮ ಇದ್ರು ಕೂಡ ವೈದ್ಯರಾದ ನಮಗೆ ಕೆಲವು ಆತಂಕಗಳಿರುತ್ತೆ. ಯಾಕಂದ್ರೆ ಡಬಲ್ ಟ್ರಬಲ್ ಅಂತ ಕೂಡ ನಾವು ಇದನ್ನ ಕರೀತೇವೆ. ಯಾಕಂದ್ರೆ ಎರಡೂ ಮಕ್ಕಳು ಕೂಡ ಅದು ಒಂದೇ ಗರ್ಭಚೀಲದಲ್ಲಿ ಇದ್ದಾಗ ಪಕ್ಕಪಕ್ಕದ ಅಪಾರ್ಟ್ಮೆಂಟ್ಸ್ ತರ ಅದಕ್ಕೆ ಸಪ್ರೇಟ್ ಆಗಿ ಒಂದು ಸ್ಯಾಕ್ ಅಂತ ನಾವು ಏನ್ ಹೇಳ್ತೇವೆ, ಪ್ಲೆಸೆಂಟ್ ಅಂತ ಹೇಳ್ತೇವೆ, ಅದಕ್ಕೆ ರಕ್ತ ಸಂಚಾರ ಹಾಗೂ ಆಹಾರ ಕೊಡುವ ರಕ್ತನಾಳಗಳೆಲ್ಲ ಏನಿದೆ ಅದು ಬೇರೆ ಬೇರೆ ಆಗಿದ್ದರೆ ಅದರಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ತೊಂದರೆ ಬರುತ್ತೆ. ಯಾಕಂದ್ರೆ ಎರಡು ಇಂಡಿಪೆಂಡೆಂಟ್ ಪ್ರೆಗ್ನೆನ್ಸೀಸ್ ತರ ಒಂದೇ ಗರ್ಭಜಯದಲ್ಲಿ ಬೆಳ್ಕೊಂಡು ಹೋಗುತ್ತೆ. ಆದ್ರೆ ಇದೇನಾದ್ರೂ ಒಂದೇ ಕಂಪಾರ್ಟ್ಮೆಂಟ್ ಅಲ್ಲಿ ಇದ್ದು ಮಿಕ್ಸ್ ಆಗೋ ತರ ಇದ್ರೆ ಒಂದು ಮಗು ಕಮ್ಮಿ ಬೆಳಿಬಹುದು, ಇನ್ನೊಂದು ಮಗು ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಆರೋಗ್ಯಕರವಾಗಿ ಬೆಳಿಬಹುದು. ಪ್ರೆಗ್ನೆನ್ಸಿ ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಸ್ಕ್ಯಾನ್ ಮಾಡ್ತಾ ಮಾಡ್ತಾ ಕೆಲವು ಕನ್ಫ್ಯೂಷನ್ ಬರುತ್ತೆ. ಒಂದು ಮಗು ತುಂಬಾನೇ ಚೆನ್ನಾಗಿ ಅದರ ಅಂಗಾಂಗಗಳೆಲ್ಲ ಡೆವಲಪ್ ಆಗಿರ್ಬೋದು, ಇನ್ನೊಂದು ಮಗುವಲ್ಲಿ ಏನಾದ್ರು ಡಿಫೆಕ್ಟ್ ಇರ್ಬೋದು, ಒಂದು ಜೀವಂತವಾಗಿರ್ಬೋದು, ಇನ್ನೊಂದು ಜೀವ ಕಳ್ಕೊಂಡಿರ್ಬೋದು. ಈ ತರ ಎಲ್ಲ ಕಾಂಬಿನೇಷನ್ಸ್ ಬಂದಾಗ ಅದು ಖಂಡಿತವಾಗಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಹಾಗೂ ನಾವು ಹೆಚ್ಚಿನ ಕಾಳಜಿಯಾದ ವಿಚಾರ ವಹಿಸ್ಬೇಕಾಗತ್ತೆ, ಹಾಗೂ ಸೂಕ್ತ ಸಲಹೆಗಳನ್ನು ನಿಮ್ಗೆ ನಾವು ನೀಡ್ತಾ ಬರ್ಬೇಕಾಗುತ್ತೆ. ಸರ್ವೇ ಸಾಮಾನ್ಯವಾಗಿ ಟ್ವಿನ್ ಪ್ರೆಗ್ನೆನ್ಸಿನಲ್ಲಿ ಅನುಕೂಲವಾಗಿ ಮುಂದೆ ಹೋಗೋ ಒಂದು ಸಂಭವ ಜಾಸ್ತಿ. ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ, ಕ್ವಾಡ್ರುಪ್ಲೆಕ್ಸ್, ಮೂರು ನಾಲ್ಕಕ್ಕಿಂತ ಜಾಸ್ತಿ ಇರುವಾಗ ಖಂಡಿತ ಅದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಮತ್ತು ಪ್ರಿಮೆಚೂರ್ ಡೆಲಿವರಿ ಇದರಲ್ಲಿ ತುಂಬಾ ತೊಂದರೆಗಳಿರುತ್ತೆ. ಹಾಗೂ ಎನಿಮಿಯಾ, ಬ್ಲಡ್ ಪ್ರೆಷರ್, ಡಯಾಬಿಟೀಸ್ ಅಂತ ತೊಂದರೆಗಳು ಕೂಡ ಟ್ವಿನ್ ಪ್ರೆಗ್ನೆನ್ಸಿಸ್ ಅಲ್ಲಿ ಬರೋದು ಸಾಮಾನ್ಯ. ಅದಕ್ಕೆ ಲೈಕ್ ಟೂ ಸೈಡ್ಸ್ ಆಫ್ ದ ಕಾಯಿನ್, ಒಂದ್ ಕಡೆ ನೀವು ಅತಿ ಉತ್ಸಾಹ ಸಂಭ್ರಮದಿಂದ ಒಂದೇ ಸತ್ತಿಗೆ ಎರಡು ಮಟ್ಟಿಗೆ ಕೆಲಸ ಆಯ್ತು ಅಂತ ನಿಮ್ಮ ಮನಸ್ಸು ಸಮಾಧಾನವಾಗಿದ್ರು ಕೂಡ ಹೆಚ್ಚಿನ ಕಾಳಜಿ, ಹೆಚ್ಚಿನ ಕಾಶನ್, ಹೆಚ್ಚಿನ ಎಚ್ಚರಿಕೆಯನ್ನು ನೀವು ಖಂಡಿತ ಟ್ವಿನ್ ಪ್ರೆಗ್ನೆನ್ಸಿ ಅಥವಾ ಮಲ್ಟಿಪಲ್ ಪ್ರೆಗ್ನೆನ್ಸಿಸ್ ಅಲ್ಲಿ ವಹಿಸ್ಬೇಕಾಗತ್ತೆ ಅಂತ ನಾವು ಹೇಳಿಕೆ ಇಷ್ಟಪಡ್ತೇವೆ. ಹಾಗೂ ಮಕ್ಕಳು ಹುಟ್ಟಿದ ಮೇಲೆ ಅದರ ಆರೈಕೆಯನ್ನು ಮಾಡ್ಲಿಕ್ಕೆ ಕೂಡ ನಿಮಗೆ ಜನ ಸಹಾಯ ಬೇಕಾಗುತ್ತೆ. ಹಾಗೂ ವೆರಿ ಸ್ಟ್ರಾಂಗ್ ಮೈಂಡ್ ಸೆಟ್, ನೀವು ನಾನು ಮಾಡಬಲ್ಲೆ ಅನ್ನೋ ಆತ್ಮವಿಶ್ವಾಸದಿಂದ ನೀವು ನಿಮ್ಮ ಹೆಜ್ಜೆಯನ್ನು ಮುಂದೆ ಇಡಬೇಕು ಅಂತ ಆಶಿಸಿ ಎಲ್ಲ ನಿಮಗೆ ಚೆನ್ನಾಗಿ ಆಗಲಿ ಪ್ರೆಗ್ನೆನ್ಸಿನಲ್ಲಿ ಕೂಡ ಹಾಗೂ ಮೋಡ್ ಆಫ್ ಡೆಲಿವರಿ ಕೂಡ. ಆದರೆ ನಿಮ್ಮ ವೈದ್ಯರು ಹೆಜ್ಜೆ ಹೆಜ್ಜೆಗೂ ನಿಮಗೆ ಹೆಚ್ಚಿನ ಮಟ್ಟದ ಸಲಹೆಗಳನ್ನು ಕೊಟ್ಟಾಗ ಅದನ್ನು ಸಂಪೂರ್ಣವಾಗಿ ಗಮನದಲ್ಲಿಟ್ಟುಕೊಂಡು ಅದನ್ನು ಪಾಲಿಸಿ ಅಂತ ಹೇಳ್ತಾ ಡಾಕ್ಟರ್ ಹೇಮಾ ದಿವಾಕರ್, ನಮಸ್ಕಾರ.